ಸಿಎಂ ಸಿದ್ದರಾಮಯ್ಯ ಪ್ರಚಾರದ ಸಂದರ್ಭದಲ್ಲಿ ಭದ್ರತಾ ಲೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ರಿಯಾಜ್ನನ್ನ ವಶಪಡಿಸಿಕೊಂಡು ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ವಿಚಾರಣೆಯ ಸಂದರ್ಭದಲ್ಲಿ ರಿಯಾಜ್ ಒಂದಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ದಾನೆ. ನಂಗೆ ಲೈಫ್ ಥ್ರೆಟ್ ಇರೋದ್ರಿಂದ ಗನ್ ಇಟ್ಕೊಂಡೆ, ದೇವರಾಜ್ ಸಾಹೇಬ್ರು ಮೇಲೆ ಕರೆದ್ರು ಅಂತ ನಾನು ಹೋದೆ. ಖಾಕಿ ವಿಚಾರಣೆ ವೇಳೆ ರಿಯಾಜ್ ಅಹಮದ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ನಂಗೆ ಲೈಫ್ ಥ್ರೆಟ್ ಇದೆ, ಸೊ ಹೀಗಾಗಿ ನಾನು ಗನ್ನನ್ನು ಇಟ್ಕೊಂಡಿದ್ದೆ, ದೇವರಾಜ್ ಸಾಹೇಬ್ರು ಮೇಲೆ ಬಾ ಅಂತ ಕರೆದ್ರು ಅದಕ್ಕೆ ನಾನು ಹೋದೆ ಅಂತ ರಿಯಾಜ್ ಈಗ ವಿಚಾರಣೆ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ರಿಯಾಜ್ ಸ್ಟೇಟ್ಮೆಂಟ್ ಅನ್ನ ದಾಖಲಿಸಿಕೊಂಡಿದ್ದಾರೆ. ಸಿದ್ದಾಪುರ ಪೊಲೀಸರು ನಮ್ಮ ಸಾಹೇಬ್ರು ಮೇಲೆ ಬಾ ಅಂದ್ರು ಸರ್, ಹಂಗಾಗಿ ವೆಹಿಕಲ್ ಮೇಲೆ ಹೋಗಿ ಸಿಎಂ ಸಾಹೇಬ್ರಿಗೆ ಹಾರ ಹಾಕಿದೆ. ನಮ್ಮ ದೇವರಾಜ್ ಸಾಹೇಬ್ರು ಮೇಲೆ ಬಾ ಅಂತ ಕರೆದ್ರು ಅದಕ್ಕೆ ನಾನು ಹೋದೆ, ಇಲ್ಲ ಅಂದ್ರೆ ನಾನು ಸಿಎಂ ಬಳಿ ಹೋಗ್ತಾ ಇರಲಿಲ್ಲ. ನನ್ನ ಪಾಡಿಗೆ ನಾನು ಸಿಎಂ ಪ್ರಚಾರದ ವೆಹಿಕಲ್ ಬಂದಾಗ ಸೈಡ್ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೆ. ಸೊ ಈ ಸಂದರ್ಭದಲ್ಲಿ ದೇವರಾಜ್ ಸಾಹೇಬ್ರು ಬಾ ಮೇಲೆ ಅಂತ ಕರೆದ್ರು ಅದಕ್ಕೆ ಹೋಗಿ ನಾನು ಹಾರವನ್ನ ಹಾಕಿದೆ. ನನಗೆ ಲೈಫ್ ಥ್ರೆಟ್ ಇದೆ ಸರ್, ಹೀಗಾಗಿ ಪ್ರತಿದಿನ ಗನ್ನನ್ನ ಇಟ್ಕೊಂಡೇ ನಾನು ಹೊರಗಡೆ ಬರ್ತೀನಿ. ಇನ್ನು ಸಿಎಂ ಸಾಹೇಬ್ರ ಮುಂದೆ ಗನ್ ಪ್ರದರ್ಶನ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಇರಲಿಲ್ಲ. ವೆಹಿಕಲ್ ಮೇಲೇರಿದಾಗ ಆಕಸ್ಮಿಕವಾಗಿ ಸೊಂಟದಲ್ಲಿದ್ದಂತಹ ಗನ್ ಎಲ್ಲರ ಕಣ್ಣಿಗೆ ಕಂಡಿದೆ. ನಾನು ಗನ್ ಶೋ ಮಾಡಿಲ್ಲ ಸರ್ ಅಂತ ಪೊಲೀಸರ ಮುಂದೆ ರಿಯಾಜ್ ಅಹಮದ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಸದ್ಯಕ್ಕೆ ಈಗ ಈ ಸ್ಟೇಟ್ಮೆಂಟ್ ಅನ್ನ ಸಿದ್ದಾಪುರ ಪೊಲೀಸರು ಕೂಡ ದಾಖಲಿಸಿಕೊಂಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ವಿಶ್ವನಾಥ್, ನಿಜಕ್ಕೂ ಕೂಡ ಇಡೀ ರಾಜ್ಯವೇ ನೆನೆ ಬೆಚ್ಚಿ ಬೀಳ್ತು ಅಂತಾನೆ ಹೇಳಬಹುದು. ಈ ವಿಡಿಯೋಗಳನ್ನ ಗಮನಿಸ್ತಾ ಇದ್ರೆ ಸಿಎಂ ಇರುವಂತಹ ಜಾಗದಲ್ಲಿ ಗನ್ನನ್ನ ತೆಗೆದುಕೊಂಡು ಹೋಗಿದ್ರ ಅಂತ ಎಲ್ಲರೂ ಕೂಡ ಮಾತನಾಡ್ಕೊಳ್ತಾ ಇದ್ದಾರೆ. ಈಗ ಆತನ ವಿಚಾರಣೆ ಕೂಡ ನಡೆದಿದೆ. ಆತ ದೇವರಾಜ ಸಾಹೇಬ್ರು ಕರೆದ್ರು ಅಂತ ನಾನು ಹೋದೆ, ಇಲ್ಲಾಂದ್ರೆ ಹೋಗ್ತಿರ್ಲಿಲ್ಲ ಅಂತ ಒಂದಷ್ಟು ಸ್ಟೇಟ್ಮೆಂಟ್ಗಳನ್ನ ಕೂಡ ಕೊಟ್ಟಿದ್ದಾನೆ. ನಿಜಕ್ಕೂ ಇದೆಲ್ಲವೂ ಕೂಡ ಸತ್ಯನಾ ಅಂತ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಅದು ಖಂಡಿತವಾಗ್ಲು, ಈಗಾಗಲೇ ಸಿದ್ದಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ಘಟನೆ ಇದು. ಸಿದ್ದಾಪುರ ಠಾಣೆಗೆ 2021 ನನ್ನ ಮೇಲೆ ಅಟ್ಯಾಕ್ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಈ ರಿಯಾಜ್ ಎಂಬಾತ ಏನ್ ಗನ್ ತಗೊಂಡು ಹೋಗಿದ್ದ ಆತ ಕಂಪ್ಲೇಂಟ್ ಕೂಡ ಕೊಟ್ಟಿರ್ತಾನೆ. ಹೀಗಾಗಿ ಜೀವ ಬೆದರಿಕೆ ಇದೆ ಅಂತ ಹೇಳಿ ಮನವಿ ಮಾಡಿದ್ದ ರಿಯಾಜ್, ಅದರಂತೆ ಗನ್ ಕೂಡ ಪಡ್ಕೊಂಡಿದ್ದ. ಇದಕ್ಕೆ ತಕ್ಕಂತೆ ಲೈಸೆನ್ಸ್ ಕೂಡ ಇದೆ. ಚುನಾವಣೆ ಸಂದರ್ಭದಲ್ಲೂ ಕೂಡ ಜೀವ ಭಯವನ್ನ ಉಲ್ಲೇಖಿಸಿ ಅನುಮತಿಯನ್ನು ಕೂಡ ಈ ರಿಯಾಜ್ ಪಡ್ಕೊಂಡಿದ್ದ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ಈ ಬಗ್ಗೆ ನಿನ್ನೆ ದಕ್ಷಿಣ ವಿಭಾಗದ DCP ಲೋಕೇಶ್ ಬರ್ಮಪ್ಪ ಅವರು ಕೂಡ ಮಾಹಿತಿಯನ್ನು ಕೊಟ್ಟಿದ್ರು. ರಿಯಾಜ್ ಎಂಬತ್ತನನ್ನ ನಾವು ವಿಚಾರಣೆಯನ್ನು ಕೂಡ ನಡೆಸಿದ್ದೇವೆ. ಚುನಾವಣೆ ಸಂದರ್ಭದಲ್ಲೂ ಸಹ ಜೀವ ಭಯ ಇದೆ ಅಂತ ಉಲ್ಲೇಖಿಸಿ ಅನುಮತಿಯನ್ನು ಕೂಡ ಪಡ್ಕೊಂಡಿದ್ದ. ಸದ್ಯ ಭದ್ರತಾ ವೈಫಲ್ಯ ಮತ್ತು ಗನ್ ಪಡೆದು ಸಿಎಂ ಬಳಿ ಹೋದ ಬಗ್ಗೆ ನಾವು ತನಿಖೆಯನ್ನ ಮಾಡ್ತಾ ಇದ್ದೀವಿ ಅನ್ನೋದು ಮಾತುಗಳನ್ನು ಕೂಡ ಹೇಳಿದ್ರು. ಈಗ ಸದ್ಯಕ್ಕೆ ಗನ್ ಇಟ್ಕೊಂಡು ಸಿಎಂಗೆ ಹಾರ ಹಾಕಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ರಿಯಾಜ್ ಅಹಮದ್ ಪೊಲೀಸರ ಮುಂದೆ ಕೆಲವೊಂದು ಮಾಹಿತಿಗಳನ್ನು ಕೂಡ ಹೇಳ್ಕೊಂಡಿರುವಂತದ್ದು. ರಿಯಾಜ್ ಅಹಮದ್ ಸ್ಟೇಟ್ಮೆಂಟ್ ಅನ್ನು ಕೂಡ ಸಿದ್ದಾಪುರ ಪೊಲೀಸರು ಈಗ ದಾಖಲು ಮಾಡಿಕೊಂಡಿದ್ದಾರೆ. ಇನ್ನು ಮೇಲೆ ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ RV ದೇವರಾಜ್ ಅವರೇನಿದ್ದಾರೆ, ಅವರು ನನ್ನನ್ನ ಮೇಲ್ಗಡೆ ಕರೆದ್ರು, ಹೀಗಾಗಿ ನಮ್ಮ ದೇವರಾಜ್ ಸಾಹೇಬ್ರು ಮೇಲೆ ಕರೆದ್ರು ಅಂತ ನಾನು ಹೋದೆ, ಇಲ್ಲ ನಾನು ಸಿಎಂ ಬಳಿ ಹೋಗ್ತಿರ್ಲಿಲ್ಲ ಅನ್ನೋ ನಿಟ್ಟನ್ನು ಕೂಡ ಅವರು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರಂತೆ. ಇನ್ನು ನನ್ನ ಪಾಡಿಗೆ ನಾನು ಸಿಎಂ ಪ್ರಚಾರದ ವೆಹಿಕಲ್ ಬಂದಾಗ ಸೈಡಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದೆ, ನಂಗೆ ಲೈಫ್ ಥ್ರೆಟ್ ಇದೆ ಸರ್, ಹೀಗಾಗಿ ಪ್ರತಿದಿನ ಗನ್ ಇಟ್ಕೊಂಡೆ ನಾನು ಹೊರಗಡೆ ಬರ್ತೀನಿ. ಸಿಎಂ ಸಾಬ್ ಮುಂದೆ ಗನ್ ಪ್ರದರ್ಶನ ಮಾಡಬೇಕು ಅನ್ನೋ ಉದ್ದೇಶ ನನಗಿರ್ಲಿಲ್ಲ. ವೆಹಿಕಲ್ ಮೇಲೇರಿದಾಗ ಆಕಸ್ಮಿಕವಾಗಿ ಸ್ಟಂಟ್ ನಲ್ಲಿ ಇದ್ದಂತಹ ಗನ್ ಕಂಡಿದೆ, ನಾನು ಗನ್ ಶೋ ಮಾಡಿಲ್ಲ ಅಂತ ಪೊಲೀಸರ ಮುಂದೆ ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಟಿರುವಂತದ್ದು. ಸದ್ಯಕ್ಕೆ ರಿಯಾ ಸ್ಟೇಟ್ಮೆಂಟ್ ಅನ್ನು ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ಇನ್ನು RV ದೇವರಾಜ್ ಅವರು ಕೂಡ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಮೆರವಣಿಗೆ ಸಂದರ್ಭದಲ್ಲಿ ಗನ್ ತಂದಿದ್ದು ತಪ್ಪು, ನಾನು ಒಪ್ಕೊಳ್ತೇನೆ, ಆದ್ರೆ ಆತನನ್ನ ನಾನೇ ಮೇಲ್ ಕರೆದಿದ್ದೆ, ರಿಯಾಜ್ ಅಷ್ಟೇ ಅಲ್ಲ, ಹಾರ ಹಾಕಿದ್ದಕ್ಕೆ ಬಂದಿದ್ದವರೆಲ್ಲ ನಾನು ಅವರನ್ನ ಮೇಲ್ ಕರೆದಿದ್ದೆ. ರಿಯಾಜ್ ಸಿದ್ದಾಪುರ ಭಾಗದಲ್ಲಿ ತುಂಬಾ ಪ್ರಸಿದ್ಧ ಆಗಿದ್ದಾನೆ, ಆತ ಸಾಕಷ್ಟು ಕೆಲಸ ಮಾಡಿದ್ದಾನೆ, ಕಾಂಗ್ರೆಸ್ ಪಕ್ಷಕ್ಕಾಗಿ ಆತ ದುಡಿದಿದ್ದಾನೆ, ಹಿಂದೂ ಮುಸ್ಲಿಂ ಎಲ್ಲರನ್ನ ಸಹ ಆತ ಜೊತೆಗೂಡಿಸಿ ಕೆಲಸ ಮಾಡ್ತಿದ್ದಾನೆ, ಆತ ಒಳ್ಳೆಯ ಕೆಲಸಗಾರ ಅನ್ನೋ ನಿಟ್ಟಿನಲ್ಲೂ ಕೂಡ RV ದೇವರಾಜ್ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಇದೇನೇ ಆಗಿರಬಹುದು, ಇದು ಭದ್ರತಾ ವೈಫಲ್ಯ ಆಗಿರೋದ್ರಿಂದ ಈಗ ತಕ್ಷಣಕ್ಕೆ ಪೊಲೀಸರು ಕೂಡ ಇದರ ಮೇಲೆ ಏನ್ ಕ್ರಮ ಕೈಗೊಳ್ತಾರೆ ಅನ್ನೋ ನಿಟ್ಟಿನಲ್ಲೂ ಕೂಡ ನೋಡ್ಬೇಕಾಗತ್ತೆ. ಯಾಕಂತಂದ್ರೆ ಚುನಾವಣಾ ಸಂದರ್ಭದಲ್ಲಿ ಗನ್ ಅನ್ನು ಕೂಡ ಡೆಪಾಸಿಟ್ ಮಾಡಬೇಕಾಗತ್ತೆ ಯಾವುದೇ ಪೊಲೀಸ್ ಠಾಣೆಯಲ್ಲೂ ಕೂಡ. ಆದ್ರೆ ಈ ಸಂದರ್ಭದಲ್ಲಿ ಎಲೆಕ್ಷನ್ ಸಂದರ್ಭದಲ್ಲಿ ಗನ್ ಇಟ್ಕೊಂಡು ಓಡಾಡೋದಾಗಿರ್ಬೋದು, ಅದರಲ್ಲೂ ಕೂಡ ಸಿಎಂ ಕಾರ್ಯಕ್ರಮದಲ್ಲಿ ಈ ರೀತಿಯಾಗಿ ಗನ್ ಇಟ್ಕೊಂಡು ಬಂದಿದ್ದು ಚರ್ಚಾಸ್ಪದ ವಿಷಯ, ದೊಡ್ಡ ಮಟ್ಟದ ಸೌಂಡ್ ಕೂಡ ಮಾಡಿತ್ತು. ಹೀಗಾಗಿ ಸಿದ್ದಾಪುರ ಪೊಲೀಸರು ಪ್ರಕರಣವನ್ನ ಸೀರಿಯಸ್ ತಗೊಂಡ್ಕೊಂಡು ಮುಂದಿನ ದಿನಮಾನಗಳಲ್ಲಿ ಯಾವ ರೀತಿಯಾದಂತಹ ಕ್ರಮ ತೆಗೆದುಕೊಳ್ತಾರೆ ಅನ್ನೋದನ್ನು ಕೂಡ ಕಾದು ನೋಡ್ಬೇಕಾಗಿದೆ. ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.
ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.